ನಮಸ್ಕಾರ ಸ್ನೇಹಿತರೆ ಇಂದು ಬಹಳ ಭಯಂಕರವಾದಂತಹ ಸೋಮವಾರ ಇಂದಿನ ಸೋಮವಾರದ ಮಧ್ಯರಾತ್ರಿಯಿಂದ ಯಾರು ರಾಶಿಯವರಿಗೆ ಮಂಜುನಾಥನ ಅನುಗ್ರಹ ಶುರುವಾಗ್ತಿದೆ ಗುರುಬಲ ಪ್ರಾಪ್ತಿಯಾಗ್ತಿದೆ 2025ರವರೆಗೆ ವಿಪರೀತ ರಾಜಯೋಗ ಪ್ರಾಪ್ತಿಯಾಗ್ತಿದೆ ಹಾಗಾದರೆ ಅಂತಹ ಅದೃಷ್ಟವಂತ ರಾಶಿಗಳು ಯಾವುವು ಅಂತ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮುನ್ನ ಮಂಜುನಾಥ ಸ್ವಾಮಿಗೆ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ರಾಶಿಯವರಿಗೆ ಇಂದಿನ ಮಧ್ಯರಾತ್ರಿಯಿಂದ ವೈಯಕ್ತಿಕ ಮತ್ತು ವೃತ್ತಿ ಜೀವನ ಎರಡರಲ್ಲೂ ಕೂಡ ಯಶಸ್ಸು ಅನ್ನೋದು ಸಿಗಲಿದೆ ಇನ್ನು ಇವರಿಗೆ ಮಂಜುನಾಥನ ಅನುಗ್ರಹದಿಂದ ಹಣಕಾಸಿನ ಹರಿವು ಆದಾಯದ ಮೂಲಗಳು ಹೆಚ್ಚಾಗುತ್ತದೆ ಇದರಿಂದ ನಿಮ್ಮ ಕೈಯಲ್ಲಿ ಹಣಕಾಸು ಹೆಚ್ಚಾಗಿರುತ್ತದೆ ಆದಾಯವೂ ಕೂಡ ಹೆಚ್ಚಾಗುತ್ತದೆ ಆದರೆ ಅದನ್ನು ಬುದ್ಧಿವಂತಿಕೆಯಿಂದ ಉಳಿತಾಯ ಮಾಡಿಕೊಳ್ಳಬೇಕು ಅನಾವಶ್ಯಕವಾಗಿ ಖರ್ಚು ಮಾಡಿದ್ರೆ ಭವಿಷ್ಯದಲ್ಲಿ ನಿಮಗೆ ತೊಂದರೆ ಉಂಟಾಗಬಹುದು ಯಾಕಂದರೆ ಅದೃಷ್ಟದ ಸಮಯ ಯಾವಾಗಲೂ ಇರೋದಿಲ್ಲ ಇದ್ದಾಗ ಉಳಿಸ್ಕೊಳ್ಳೋದು ಒಳ್ಳೆಯದು ಇನ್ನು ವ್ಯಾಪಾರ ವ್ಯವಹಾರ ಮಾಡುವವರು ಉದ್ಯಮವನ್ನು ನಡೆಸುವವರು ಹಣಕಾಸಿನ ವಿಷಯಕ್ಕೆ ಸಂಬಂಧಪಟ್ಟಂತೆ ಜೊತೆಗೆ ಹಣಕಾಸಿನ ವ್ಯವಹಾರ ಮಾಡುವವರಿಗೆ ಮುಂದಿನ ದಿನಗಳು ಅನುಕೂಲಕರವಾಗಿರ್ತದೆ ಹಾಗಾಗಿ ಯಾವುದಾದರೂ ಹೊಸದಾಗಿ ವ್ಯಾಪಾರವನ್ನು ಆರಂಭಿಸಬೇಕು ಅಂದ್ಕೊಂಡಿದ್ರೆ ಅಥವಾ ಹಣವನ್ನು ಹೂಡಿಕೆ ಮಾಡಬೇಕು ಅಂದ್ಕೊಂಡಿದ್ರೆ ಅದನ್ನು ಕಾರ್ಯರೂಪಕ್ಕೆ ತರಬಹುದು ಇನ್ನು ಹೂಡಿಕೆಯನ್ನು ಮಾಡುವ ಮುಂಚೆ ಸರಿಯಾದ ಕ್ಷೇತ್ರದಲ್ಲಿ ನಂಬಿಕೆ ಇರುವಂತಹ ಕ್ಷೇತ್ರದಲ್ಲಿ ಹೂಡಿಕೆಯನ್ನು ಮಾಡಬೇಕು ಇಲ್ಲವಾದಲ್ಲಿ ನಿಮಗೆ ಮೋಸಗಳಾಗುವ ಸಾಧ್ಯತೆ ಇದೆ ಹೀಗಾಗಿ ಹಣವನ್ನು ಕಳೆದುಕೊಳ್ಳಬಹುದು ಉತ್ತಮವಾದ ರಂಗದಲ್ಲಿ ನೀವು ಹಣವನ್ನು ಹೂಡಿಕೆ ಮಾಡಬೇಕಾಗ್ತದೆ ಇನ್ನು ಇದರಿಂದ ನೀವು ಹೆಚ್ಚಿನ ಲಾಭವನ್ನು ಕೂಡ ಪಡ್ಕೊಳ್ಬಹುದು ಹೀಗಾಗಿ ಬಹಳ ಯೋಚನೆ ಮತ್ತು ಎಚ್ಚರ ವಹಿಸಿ ನೀವು ಆದಷ್ಟು ನಿಮ್ಮ ಕೋಪವನ್ನು ನಿಯಂತ್ರಣದಲ್ಲಿಟ್ಕೊಳ್ಬೇಕು ಇಲ್ಲದೆ ಹೋದರೆ ಇದು ನಿಮ್ಮ ಅಭಿವೃದ್ಧಿಗೆ ಮಾರಕವಾಗಬಹುದು ಈ ರಾಶಿಯಲ್ಲಿ ಜನಿಸಿರುವವರಿಗೆ ಸಂತಾನದ ನಿರೀಕ್ಷೆಯಲ್ಲಿದ್ದರೆ ನಿಮಗೆ ಮಂಜುನಾಥನ ಕೃಪೆಯಿಂದಾಗಿ ಸಂತಾನ ಪ್ರಾಪ್ತಿಯಾಗ್ತದೆ ಇಷ್ಟೆಲ್ಲ ಲಾಭವನ್ನು ಪಡೆಯಲಿರ್ತಕ್ಕಂಥ ಆರು ರಾಶಿಗಳು ಯಾವುವು ಅಂದರೆ ಧನುರಾಶಿ ಕರ್ಕಟಕ ರಾಶಿ ಮಕರ ರಾಶಿ ಮೇಷ ರಾಶಿ ವೃಶ್ಚಿಕ ರಾಶಿ ಮತ್ತು ತುಲಾರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ಮಂಜುನಾಥಾಯ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು